ಸರ್ ನಮಸ್ಕಾರ, ಅದೊಂದು ಗಾಡಿ ಕಳಿಸಲ್ಲ, ಗಾಡಿ ಹೆಸರೇನು ಸರ್? ಸರ್ ಫೋರ್ಡ್ ಇಕೋ ಸ್ಪೋರ್ಟ್ ಟೈಟಾನಿಯಮ್ ಮಾಡಲ್ ಸರ್? 2013 2013 ಸರ್ ಓನರ್ ಎಷ್ಟಿದ್ರೆ? ಸೆಕೆಂಡ್ ಓನರು ಸರ್. ಗಾಡಿ ಎಷ್ಟು ರನ್ ಆಗಿದೆ ಸರ್? 89,000 ರನ್ ಆಗಿದೆ ಸರ್. ಟೈರ್ ಕಂಡೀಷನ್ ಎಷ್ಟಿದೆ? 50% ಇದೆ ಸರ್. ಸರ್ ಗಾಡಿ ಕಂಡೀಷನ್ ಹೆಂಗಿದೆ? ಸರ್ ಗಾಡಿ ಕಂಡೀಷನ್ ಎಕ್ಸಲೆಂಟ್ ಆಗಿದೆ ಸರ್. ಸರ್ ಅದು ಹರಿಯಾಣ ರಿಜಿಸ್ಟ್ರೇಷನ್ ಎಲ್ಲ ಕರ್ನಾಟಕ NOC ಬಂದಿದೆಯಾ? ಸರ್ ಕರ್ನಾಟಕ NOC ರೆಡಿ ಇದೆ, K05 ಸರ್. ಜಯನಗರ RTO ರೆಡಿ ಇದೆ ಸರ್. ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕ ಆಯ್ತಾ? ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕ ಇದೆ ಸರ್. ಸರ್ ಗಾಡಿ ಮೇಲೆ ಯಾವುದೇ ರೀತಿ ಕೇಸ್ ಆ ಥರ ಏನೂ ಇಲ್ವಲ್ಲ? ಏನೂ ಇಲ್ಲ ಸರ್, ಯಾವ ಕೇಸು ಇಲ್ಲ, ಲೋನು ಏನು ಯಾವುದೂ ಇಲ್ಲ, ಎಲ್ಲ ಕ್ಲಿಯರ್ ಆಗಿದೆ. ಈಗ ತೊಗೊಂಡ್ರಿ ಆರಾಮಾಗಿ ಟ್ರಾನ್ಸ್ಫರ್ ಮಾಡಿಸ್ಬೋದು. ಹೌದು, ರೆಡಿ ಟು ಟ್ರಾನ್ಸ್ಫರ್. ಸರ್ ಎಲ್ಲಿ ಲೊಕೇಶನ್ ಗಾಡಿ ಇರೋದು ಪ್ರೆಸೆಂಟು? ಸರ್ JP Nagar ಮೆಟ್ರೋ ಸ್ಟೇಷನ್ ಹತ್ರ. ಸರ್ ನೀವು ಓನರ್ ಡೀಲರ್ ಸರ್ ಮಾತಾಡೋದು? ಸರ್ ನಾವು ಓನರ್, ನಾವು ಪರ್ಚೇಸ್ ಮಾಡಿದ್ದು ಗಾಡಿ. ಸರ್ ಅದು ಟ್ರಾನ್ಸ್ಫರ್ ನೀವು ಮಾಡಿಸ್ಕೊಡ್ತೀರಾ, ಅದು ಗಾಡಿ ತೊಗೊಂಡ್ರೆ ಮಾಡಿಸ್ಕೊಡಿ ಹೆಸರಲ್ಲಿ? ಹೆಂಗ್ ಬೇಕಾದ್ರೂ ಮಾಡಿಸ್ಕೊಡ್ಬೋದು ಸರ್, ನಾವು ಬೇಕಾದ್ರೂ ಮಾಡಿಸ್ಕೊಡ್ತೀವಿ, ಇಲ್ಲ ಅವ್ರು ಬೇಕಾದ್ರೆ ಅವರು ಮಾಡಿಸ್ಕೊಡ್ತೀವಿ. ಸರ್ ಟ್ರಾನ್ಸ್ಫರ್ ಚಾರ್ಜ್ ಎಷ್ಟು ಬರ್ಬೋದು ಮ್ಯಾಕ್ಸಿಮಮ್ ಅಂದರೆ? ಸರ್ ಒಂದು 35,000-50,000 ಒಳಗಡೆ ಬರುತ್ತೆ ಕರ್ನಾಟಕಗೆ. ಸರ್ ಅದು ಏನು ಹೇಳ್ತೀರಿ ಗಾಡಿ ರೇಟು? ಸರ್ 3.5 ಹೇಳ್ತಾ ಇದ್ದೀವಿ, 3.5 3 ಬಂದರೆ ಬಿಟ್ಬಿಡ್ತೀವಿ. ಸರ್ ಫೈನಲ್ ಅಂದರೆ ಎಲ್ಲಿ ಗಂಟೆ ಆಗ್ಬೋದು? ಸರ್ 3 ಬಂದರೆ ಫೈನಲ್ ಟು ಫೈನಲ್ ಬಿಟ್ಕೊಟ್ಬಿಡ್ತೀನಿ. ಓಕೆ ಸರ್, ಅದು ಬಿಟ್ಟು ಸಬ್ಮಿಟ್ ಮಾಡ್ತೀನಿ. NBN ಕನ್ನಡ ಯೂಟ್ಯೂಬ್ ಚಾನಲ್ ಕಂಡಿದೆ ಬಂದರೆ ಆದಷ್ಟು ನೆಗೆಸಿಬಲ್ ಮಾಡಿಕೊಡ್ರಿ. ಸರಿ ಸರ್. ಓಕೆ, ಥ್ಯಾಂಕ್ ಯು ಸರ್. ವೀಕ್ಷಕರಲ್ಲಿ ಒಂದು ವಿನಂತಿ, ನೀ ಯಾವುದೇ ಒಂದು ಗಾಡಿ ತಗೋಬೇಕಂತ ಅನ್ಕೊಂಡ್ರೆ ಅಡ್ವಾನ್ಸ್ ಗೂಗಲ್ ಪೇ ಫೋನ್ ಪೇ ಏನು ಮಾಡುವಂತಿಲ್ಲ, ನೇರವಾಗಿ ಗಾಡಿ ಇರುವ ಲೊಕೇಶನ್ಗೆ ಹೋಗಿ ಗಾಡಿ ಪೂರ್ತಿಯಾಗಿ ಚೆಕ್ ಮಾಡಿ, ಗಾಡಿ ಡಾಕ್ಯುಮೆಂಟ್ಸ್ ಸರಿ ಇದ್ರೆ ಮಾತ್ರ ಗಾಡಿ ತಗೊಳ್ಳಿ, ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ. ಎಚ್ಚರಿಕೆ. ನಮಸ್ಕಾರ ಕರ್ನಾಟಕ, ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತೆ ಮನೆ ಬಾಡಿಗೆ ಮತ್ತೆ ರೆಂಟಿಗೆ ಇದ್ದಲ್ಲಿ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ, ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ, ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಅಲ್ಲಿ ಇರುತ್ತೆ, ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ, ನೀವು ಕಾಲ್ ಮಾಡಬಹುದು.